ರಾಮೇಗೌಡರು ಅಂದ ತಕ್ಷಣ ಮಾಲೂರಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಸಾವಿರಾರು ಜನ ಬಡವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಆಸ್ಪತ್ರೆ ವಿಚಾರ ಇಂದ ಹಿಡಿದು ಎಲ್ಲ ವಿಚಾರಗಳು ಸಹಕಾರ ಮಾಡಿದಿರಿ ನಾನು ಒಂದು ಕೇಳ್ಪಟ್ಟೆ ರಾಮೇಗೌಡರು ಸ್ವಂತ ಮೂರು ಎಕರೆ ಜಮೀನನ್ನೇ ಕಾಲೇಜ್ ಕಟ್ಟಕ್ಕೆ ಕೊಟ್ಟರು ಅಂತ ಈ ಚುನಾವಣಾ ಲೆಕ್ಕಾಚಾರದಲ್ಲಿ ಇವೆಲ್ಲ ಮಾಡ್ತಾ ಇದ್ದೀರಾ ಅಥವಾ ನಿಸ್ವಾರ್ಥ ಸೇವೆ ಮಾಡಬೇಕು ಅಂತ ಮುಂದುವರ್ಕೊಂಡು ಬಂದಿರ ಅಂತ ಸರ್ ನಾನೊಬ್ಬ ಎಜುಕೇಟೆಡು ಅಂದರೆ ಇಂಜಿನಿಯರು ಹ್ಞೂ ನಾನು ಒಬ್ಬ ವಿದ್ಯಾವಂತನಾಗಿ ಒಬ್ಬ ರೈತನ ಮಗ ಒಬ್ಬ ವಿದ್ಯಾವಂತನಾಗಿ ಮೊದಲನೇ ಆದ್ಯತೆ ವಿದ್ಯಾಭ್ಯಾಸಕ್ಕೆ ಕೊಡಬೇಕಂತ ಈಗೆಲ್ಲ ನಾನು ಇಂಜಿನಿಯರಿಂಗ್ ಆಗಿ ಆಸೆ ಬಂದಾಗ್ಲಿಂದ ನನ್ನ ಒಂದು ಕಲ್ಪನೆ ನಂತರನೇ ನಮ್ಮ ತಾಲೂಕಲ್ಲಿ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ನಿಂತು ಮುಂದಿನ ದಿನಗಳಲ್ಲಿ ಅವ್ರ ತಂದೆ ತಾಯಿಗಳನ್ನ ಪೋಷಣೆ ಮಾಡಬೇಕು ಗೌರವವಾಗಿ ಬದುಕಬೇಕು ಅನ್ನೋದು ನನ್ನ ಒಂದು ಆಸೆ ಈಗ ಈಗೆಲ್ಲ ನಾನು ಜಮೀನು ಕೊಟ್ಟಿದ್ದು ಲ್ಯಾಂಡ್ ಕೊಟ್ಟಿದ್ದು ಎರಡು ಸಾವಿರದ ಐದರಲ್ಲಿ ಗಿಫ್ಟ್ ಡೀಡ್ ಮಾಡಿ ಕೊಟ್ಟಿರೋದು ಅಂದ್ರೆ ನನ್ನ ಕಲ್ಪನೆ ಅವತ್ತೇ ಈಗ ಲಕ್ಷಾಂತರ ಜನಕ್ಕೆ ಇವತ್ತಲ್ಲಿ ಉದ್ಯೋಗಗಳು ಸಿಗ್ತಾ ಇದೆ ಎರಡ್ ಸಾವಿರದ ಐದರಲ್ಲೇ ನಾನು ಸ್ವಾಮೀಜಿಗಳಿಗೆ ಮಾತಾಡಿ ಸ್ವಾಮೀಜಿ ಇಲ್ಲೊಂದು ಡಿಪ್ಲೊಮಾ ಕಾಲೇಜ್ ಕಟ್ಟಿ ಐ ಟಿ ಐ ಕಾಲೇಜ್ ಕಟ್ಟ್ರಿ ಮುಂದಿನ ದಿನಗಳಲ್ಲಿ ಇಲ್ಲಿ ತುಂಬ ಇಂಡಸ್ಟ್ರೀಸ್ ಬರೋದಿದೆ ಯಾಕಂದ್ರೆ ನಂದು ಇಂಡಸ್ಟ್ರೀಸ್ ಕನ್ಸ್ಟ್ರಕ್ಷನ್ ನಂದು ಕನ್ಸ್ಟ್ರಕ್ಷನ್ ಕಂಪನಿ ಇಲ್ಲಿ ತುಂಬ ಇಂಡಸ್ಟ್ರೀಸ್ ಬರೋದಿದೆ ಮಕ್ಕಳು ಈಗ ಅವತ್ತಿಂದ ನಾನು ಬುಕ್ಸ್ ಕೊಡ್ತಾ ಇದ್ದೀನಿ ನನ್ನ ಹತ್ರ ಎಲ್ಲ ಬಹಳ ಜನ ಬಿ ಎನವರು ಬಿ ಕಾಮ್ ಅವರು ಬುಕ್ಸ್ ತೊಗೊಳ್ಳೋರು ನಾನು ಅದನ್ನೇ ಹೇಳಿದೆ ಸ್ವಾಮೀಜಿಗಳಿಗೆ ಸ್ವಾಮೀಜಿ ಎಲ್ಲ ಬಿ ಎ ಬುಕ್ಸ್ ತಗೋಳ್ತಾರೆ ಅವ್ರು ಕೆಲಸ ಯಾರು ಕೊಡ್ತಾರೆ ಯಾವ ಫ್ಯಾಕ್ಟ್ರಿಯಲ್ಲಿ ಹೋಗಲಿ ಐ ಟಿ ಐ ಡಿಪ್ಲೊಮಾ ಕೇಳ್ತಾರೆ ಎಲ್ರಿಗೂ ಗೌರ್ಮೆಂಟ್ ಕೆಲಸ ಅಂತೂ ಸಿಕ್ಕಲ್ಲ ಅದಕ್ಕೆ ನೀವೊಂದು ಕಾಲೇಜ್ ಕಟ್ಟಿ ಅಂತ ಹೇಳಿ ಇವತ್ತಲ್ಲ ಎರಡು ಸಾವಿರದ ಐದರಲ್ಲಿ ನಾನು ಗಿಫ್ಟ್ ಇಡ್ ಮಾಡಿಕೊಟ್ಟಿರೋದು ಇವತ್ತು ಹದಿನೈದು ಕೋಟಿ ರೂಪಾಯಿ ಜಾಗ ಅದು ಓಕೆ ಅದು ಏನಾದರೆ ಈಗ ಅವ್ರದ್ದು ಸುಮಾರು ಇನ್ಸ್ಟಿಟ್ಯೂಷನ್ಸ್ ಇದೆ ಈಗ ನಾನೇ ಇಂಜಿನಿಯರ್ ಆಗಿ ನಾನೇ ಕಾಲೇಜ್ ಮಾಡ್ಬೋದಾಗಿತ್ತು ಯಾಕಂದ್ರೆ ನನಗೆ ಒಂದು ಕಾಲೇಜ್ ನಡೆಸೋದು ಕಷ್ಟ ನಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಮತ್ತು ಚಾರಿಟಿ ಹೋಟೆಲ್ಲು ಬಿಸ್ನೆಸ್ ಬೇರೆ ಬೇರೆ ಬಿಸ್ನೆಸ್ಗಳಿದೆ ಹಂಗಾಗಿ ಅವರೇ ಕಾಲೇಜ್ಗಳಿದೆಯಲ್ಲ ಅದು ಇನ್ನೊಂದು ಕಾಲೇಜ್ ನಡೆಸಲಿ ಅಂತೇಳಿ ನಾನು ಅವರಿಗೆ ಗಿಫ್ಟ್ ಏಡ್ ಮಾಡಿಕೊಟ್ಟೆ ಈಗ ಡಿಪ್ಲೊಮಾ ಕಾಲೇಜ್ ಕಟ್ತಾದ್ರೆ ನೆಕ್ಸ್ಟ್ ಇಯರಿಂದ ಅಡ್ಮಿಷನ್ ತೊಗೊಳ್ತೀನಿ ಅಂತೇಳಿ ಹೇಳ್ತಾ